ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ನಿನ್ನೆಯ ಮಂಡ್ಯ ನೈಟ್ ರೋ ಅಲ್ಲಿ ನಮಗೆ ಸಿ ಎಂ ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಸೊ ಸಿ ಎಂ ಪಂಕ್ ಅವರು ಮೊದಲೇ ಕಾಂಟ್ರವರ್ಸಿ ಸೂಪರ್ ಸ್ಟಾರು ಎ ಡಬ್ಲ್ಯೂ ಕೂಡ ಗೊತ್ತಿರಬಹುದು ಯಾವ ರೀತಿ ಬ್ಯಾಕ್ ಸ್ಟೇಜ್ ಅಲ್ಲಿ ಕಾಂಟ್ರವರ್ಸಿನ ಮಾಡ್ಕೊಂಡಿದ್ರು ಸೊ ನಿನ್ನೆ ಮಂಡ್ಯ ನೈಟ್ ರೋ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸಿ ಎಂ ಪಂಕ್ ಅವರು ಯಾವ ರೀತಿ ಇದ್ರು ಅಂತ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಲಿಟ್ರಲಿ ನನಗಂತೂ ಅದನ್ನ ನೋಡಿ ತುಂಬಾನೇ ಶಾಕ್ ಆಯಿತು ನಮ್ಮ ಸಿಎಂ ಪಂಕ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿದ್ರಂತೆ ಗೈಸ್ ಎಲ್ಲರನ್ನು ಕೂಡ ಹೋಗಿ ಅವರೇ ಭೇಟಿ ಮಾಡ್ತಾ ಇದ್ರಂತೆ ಇವನ್ ಕಾಫಿ ಕಿಂಗ್ಸ್ಟನ್ ಅವರ ಜೊತೆ ಸಖತ್ ಆಗಿ ಮಾತಾಡ್ತಾ ಇದ್ರಂತೆ ಕಾಫಿ ಕಿಂಗ್ಸ್ಟನ್ ಆಗಿ ಸಿ ಎಂ ಪಂಕ್ ಅವರು ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಅಂತಾನೆ ಹೇಳ್ಬೋದು ಆ್ಯಂಡ್ ಒಂಥರ ಹೊಸ ಮನುಷ್ಯ ಆಗಿದ್ದಂತೆ ಸಿ ಎಂ ಪಂಕ್ ಅವರು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಅಷ್ಟೇ ಅಲ್ಲ ನಿನ್ನೆ ಮಂಡ್ಯ ನೈಟ್ ರೋ ಮೇಲೆ ನಮ್ಮ ಸಿ ಎಂ ಪಂಕ್ ಅವರು ಫ್ರೆಂಡ್ ರೋ ಅಲ್ಲಿ ಕೂತಿರ್ತಾರಲ್ಲ ಜನಗಳು ಅವ್ರನ್ನೆಲ್ಲರನ್ನೂ ಕೂಡ ಹೋಗಿ ಪರ್ಸ್ನಲ್ ಆಗಿ ಹಗ್ ಮಾಡಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಲಿಟ್ರಲಿ ಸ್ವಲ್ಪ ಜನ ಥ್ಯಾಂಕ್ಸ್ನ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಬಟ್ ನಮ್ಮ ಸಿಎಂ ಪಂಕು ಅವರಿಗೆ ಅಷ್ಟು ಖುಷಿ ಆಗಿದೆ ಮಂಡ್ಯ ನೈಟ್ ಅವರು ಒಂದು ಡ್ಯಾನ್ಸ್ ಕೂಡ ಮಾಡ್ತಾರೆ ಎಲ್ಲರಿಗೂ ಕೂಡ ಹಗ್ ಮಾಡಿ ಅಲ್ಲಿಂದ ಕಳಿಸಿದ್ದಾರೆ ನಿಜವಾಗ್ಲೂ ಡಿಫರೆಂಟ್ ಸಿಎಂ ಪಂಕು ನಮಗೆ ಈಗ ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ ನಾನಂತೂ ಬೇಡ್ಕೊತೀನಿ ಡಬ್ಲು ಇಲ್ಲಿ ಇರುವ ಇದೇ ರೀತಿ ಇರ್ಲಿ ಅಂತ ಯಾಕಂದ್ರೆ ಮತ್ತೊಮ್ಮೆ ಬ್ಯಾಕ್ ಸ್ಟೇಜ್ ಅಲ್ಲಿ ಹೋಗ್ಬಿಟ್ಟು ಕಾಂಟ್ರವರ್ಸಿ ಮಾಡ್ಕೊಂಡು ಡಬ್ಲ್ಯೂಬ್ಲ್ಯೂ ಕೂಡ ಅವ್ರನ್ನ ಫೈಯರ್ ಮಾಡಿದ್ರೆ ಬೇಡಪ್ಪ ಅದು ಸೊ ಇದೇ ರೀತಿ ಯಾವಾಗಲೂ ಇರಲಿ ಅಂತ ಕೇಳ್ಕೋಣ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದ ಆದ್ರೆ ಇದ್ದು ಕೂಡ ನಮ್ಮ ಸಿ ಎಂ ಪಂಕ್ ಅವರ ರಿಟರ್ನ್ ಬಗ್ಗೆ ಸಿ ಎಂ ಪಂಕ್ ಅವರು ಬಂದ್ ಮರ್ಚಂಡೈಸ್ ಮರ್ಚಂಡೈಸ್ನ ಸೆಲ್ ಮಾಡೋದನ್ನ ಪ್ರಾರಂಭ ಈಗ ನಂಬರ್ ಸ್ಪಾಟ್ ಅಲ್ಲಿ ನಮ್ಮ ಸಿ ಎಂ ಪಂಕ್ ಅವರು ಇದ್ದಾರೆ ಎಸ್ ಮೊದ್ಲು ನಮ್ಮ ಎಲೆನೈಟ್ ಅವರು ಇದ್ರು ರೋಮನ್ ರೈನ್ಸ್ ಇದ್ರು ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು ಕೂಡ ಇದ್ರು ಬಟ್ ಈಗ ಸಿ ಎಂ ಪಂಕ್ ಅವರು ರಿಟರ್ನ್ ಆದ್ಮೇಲೆ ನಮ್ಮ ಸಿ ಎಂ ಪಂಕ್ ಅವರೇ ನಂಬರ್ ಒನ್ ಸ್ಪಾಟ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಅಂಡ್ ಅದಾದ್ಮೇಲೆ ನಮ್ಮ ಆರ್ ರ್ಯಾಂಡಿ ಓಟನ್ ಅವರು ಕೂಡ ಬರ್ತಾರೆ ಲಿಟ್ರಲ್ಲಿ ಇನ್ನ ಕೆಲವೊಂದಷ್ಟು ತಿಂಗಳುಗಳ ಕಾಲ ಸಿ ಎಂ ಟಾಪ್ ಮರ್ಚಂಡೈಸ್ ಸೆಲ್ಲರ್ ಆಗಿ ಇರ್ತಾರೆ ಅಂತ ಅನ್ಕೋತೀನಿ ಯಾಕಂದ್ರೆ ಅವರ ಹೈಪ್ ಆ ರೀತಿ ಇದೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಸಿಎಂ ಪಂಕ್ ಆಗಿ ಸತ್ ಫ್ರೀಕ್ ಇನ್ ರೋಲೆನ್ಸ್ ಅವರ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಒಂದು ಸ್ಟೋರಿನ ಪೋಸ್ಟ್ ಮಾಡಿದ್ದಾರೆ ಇದೊಂಥರ ಕಾರ್ಟೂನ್ ಹಾರ್ಟು ಅಂತಾನೆ ಹೇಳ್ಬಹುದು ಸರ್ವೈವರ್ ಸೀರೀಸ್ ಅಲ್ಲಿ ಸಿಎಂ ಪಂಕ್ ಅವರು ರಿಟರ್ನ್ ಆದ್ಮೇಲೆ ಏನೇನು ಸಿನಾರಿಯೋ ನೋಡೋದಿಕ್ಕೆ ಸಿಕ್ತೋ ಅದರ ಕಾರ್ಟೂನ್ ಆರ್ಟ್ ನ ಮಾಡಿ ನಮ್ಮ ಸಿಎಂ ಪಂಕ್ ಅವರು ಪೋಸ್ಟ್ ಮಾಡಿದ್ದಾರೆ ನಮ್ಮ ವೈಫರ್ ರ್ಯಾಂಡಿಯೋಟನ್ ಅವರು ಸರ್ವೈವರ್ ಸೀರೀಸ್ ರಿಂಗ್ ಒಳಗಡೆ ಸಿ ಎಂ ಪಂಕ್ ಅವರಿಗೆ ಹಾಯ್ ಅಂತ ಡಾಟಾ ಮಾಡ್ತಾ ಇದ್ದಾರೆ ಈ ಕಡೆ ನಮ್ಮ ಸಿ ಎಂ ಪಂಕ್ ಅವರು ಆರ್ ಕೆ ಓ ಅಂತ ಡಾಟಾ ಮಾಡ್ತಾ ಇದ್ದಾರೆ ಬಟ್ ಮಧ್ಯದಲ್ಲಿ ನಮ್ಮ ಸೆತ್ರೋಲಿನ್ಸ್ ಅವರು ಕಿರ್ಚಾಡ್ತಾ ಇರೋದನ್ನ ನಮ್ಮ ಸಿಎಂ ಪಂಕ್ ಅವರು ತಮ್ಮ ಸ್ಟೋರಿಯಲ್ಲಿ ಹಾಕಿ ಫಂಟಾಸ್ಟಿಕ್ ಅಂತ ಹಾಕಿದ್ದಾರೆ ಲಿಟ್ರಲಿ ಟೀಸ್ ಗಳು ಅಂತ ತುಂಬಾ ಸಿಗ್ತಾ ಇದೆ ಐ ತಿಂಕ್ ಕನ್ಫರ್ಮು ಅಂತಾನೆ ಅನ್ಕೊಳ್ಳಿ ಸಿ ಎಂ ಪಂಕ್ ಹಾಗೆ ಅವರ ನಡುವೆ ಒಂದು ಮ್ಯಾಚ್ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ ಬಟ್ ಈಗ ನಮ್ಮ ಅವರು ಇಲ್ಲ ನಾನು ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ಹೀಗೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ರಸ್ಸಲ್ ಮೇನಿಯಾಗೆ ಇನ್ನೂ ಬಹಳಷ್ಟು ಟೈಮ್ ಇದೆ ಗೈಸ್ ಮಧ್ಯದಲ್ಲಿ ಡಿಸೆಂಬರ್ ತಿಂಗಳಿದೆ ಅಂಡ್ ಅದಾದ್ಮೇಲೆ ರಾಯಲ್ ರಂಬಲ್ ಕೂಡ ಬರುತ್ತೆ ಸೊ ಅಷ್ಟು ಟೈಮ್ ಗ್ಯಾಪ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರಿಗೆ ಡಬ್ಲ್ಯೂ ಡಿಫರೆಂಟ್ ಸ್ಟೋರಿನಾ ಪ್ಲಾನ್ ಮಾಡಬಹುದು ಅಂಡ್ ನಮ್ಮ ಸೆತ್ರೋಲಿನ್ಸ್ ಅವರು ಬೇರೆ ಡಿಫರೆಂಟ್ ವೇ ಅಲ್ಲಿ ಹೋಗಬಹುದು ಬಟ್ ರಾಯಲ್ ರಂಬಲ್ ಟೈಮ್ ಅಲ್ಲಿ ನಮ್ಮ ಸೆತ್ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಫ್ಯೂಡ್ ನ ಡಬ್ಲ್ಯೂ ಪ್ಲಾನ್ ಮಾಡಬಹುದು ನನಗೆ ಏನಪ್ಪ ಅನ್ಸುತ್ತೆ ಅಂದ್ರೆ ನಮ್ಮ ಸೆತ್ರೋಲಿನ್ಸ್ ಅವರು ಹೇಳ್ತಾ ಇದ್ದಾರೆ ಮಂಡ್ಯ ನೈಟ್ ರೋಲ್ ಕೂಡ ಹೇಳಿದ್ರು ನಾನು ಸಿಎಂ ಪಂಕ್ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ ಅಂತ ಸೊ ಮಾತಾಡೋದಿಕ್ಕೆನೇ ಇಷ್ಟ ಇಲ್ಲ ಅಂದ್ಮೇಲೆ ಮೇಲೆ ಸಿಎಂ ಪಂಕ್ ಅವರಿಗೆ ನಮ್ಮ ಸೆತ್ರೋಲಿನ್ಸ್ ಅವರಂತೂ ತಮ್ಮ ಚಾಂಪಿಯನ್ಶಿಪ್ ಗೆ ಆಪೋ ಖಂಡಿತವಾಗ್ಲು ಕೊಡೋದಿಲ್ಲ ಸೊ ಸಿ ಎಂ ಪಂಕ್ ಅವರು ಬಂದು ಕೇಳಿದ್ರು ಕೂಡ ನಮ್ಮ ಅವರು ಇಲ್ಲ ನೀನು ಒಂಬತ್ತು ವರ್ಷದಿಂದ ಈ ಕಂಪನಿಲಿ ಇರಲಿಲ್ಲ ಸಡನ್ ಆಗಿ ಬಂದು ನೀನು ನನ್ನ ಚಾಂಪಿಯನ್ಶಿಪ್ ಗೆ ಅಪೋರ್ಚುನಿಟಿನ ಕೇಳಿದ್ರೆ ನಾನಂತೂ ಕೊಡೋದಿಲ್ಲ ನಿನ್ಗಿಂತ ಬೆಟರ್ ಡಿಸರ್ವಿಂಗ್ ಆಗಿರೋರು ಇನ್ನೂ ತುಂಬಾ ಜನ ಇದ್ದಾರೆ ಅಂತ ನಮ್ಮ ಸೆತ್ರೋಲೆನ್ಸ್ ಅವರು ಹೇಳಬಹುದು ಅಂಡ್ ಅದನ್ನೇ ಇಟ್ಕೊಂಡು ನಮ್ಮ ಸಿಎಂ ಪಂಕ್ ಅವರು ಈ ಬಾರಿಯ ಮೆನ್ಸ್ ರಾಯಲ್ ರೆಂಬಲ್ ನ ವಿನ್ ಆಗಬಹುದು ಅಂಡ್ ಸಿಎಂ ಪಂಕ್ ಅವರು ಏನಾದ್ರು ಮೆನ್ಸ್ ರಾಯಲ್ ರೆಂಬಲ್ ನ ವಿನ್ ಆದ್ರೆ ಅಫ್ಕೋರ್ಸ್ ನಮ್ಮ ಸೆತ್ರೋಲೆನ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ಅಪರ್ಚುನಿಟಿ ನ ಸಿಎಂ ಪಂಕ್ ಅವರಿಗೆ ಕೊಡಲೇಬೋ ಕೊಡಲೇಬೇಕು ಸೊ ಈ ರೀತಿ ಒಂದು ಸ್ಟೋರಿ ಲೈನ್ ಡಬ್ ಪ್ಲಾನ್ ಮಾಡಬಹುದು ಲಿಟ್ರಲಿ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ರೀತಿ ಸ್ಟೋರಿ ಲೈನ್ ಪ್ಲಾನ್ ಮಾಡಿದ್ರೆ ಸಿನಾರಿಯೋ ನೋಡ್ತಾ ಇದ್ರೆ ಇದೇ ರೀತಿ ಪ್ರಾಬಬ್ಲಿ ನೋಡೋದಕ್ಕೆ ಸಿಗಬಹುದು ನಮ್ಮ ಸತ್ ಅವರು ಸಿ ಎಂ ಪಂಕ್ ಅವರಿಗೆ ಚಾಂಪಿಯನ್ಶಿಪ್ ಆಪರ್ಚುನಿಟಿನ ಕೊಡದೇ ಇದ್ದಾಗ ನಮ್ಮ ಸಿಎಂ ಪಂಕ್ ಅವರು ರಾಯಲ್ ಟ್ರಂಬಲ್ ನ ವಿನ್ ಆಗಿ ಸತ್ ಫ್ರಿಕಿನ್ ರೋಲೆನ್ಸ್ ಅವ್ರನ್ನ ಫೇಸ್ ಮಾಡಬಹುದು ರಸಲ್ ಮೀನಿಯಾ ನೈಟ್ ಒನ್ ನ ಮೈನ್ ಇವೆಂಟ್ ಅಲ್ಲಿ ಅಂಡ್ ಇವರ ನಡುವೆ ಪ್ರೋಮೋ ಬ್ಯಾಟಲ್ಸ್ ಆಗಿರಬಹುದು ಬ್ರಾಲ್ ಗಳಾಗಿರ್ಬಹುದು ತುಂಬಾ ನೋಡೋದಿಕ್ಕೆ ಸಿಗುತ್ತೆ ಲಿಟ್ರಲ್ಲಿ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ಈ ಕಡೆ ನಮ್ಮ ಸಿಎಂ ಪಂಕ್ ಅವ್ರಂತೂ ಮೈಕ್ ಸ್ಕಿಲ್ ಅಲ್ಲಿ ಕೇಳಲೇಬೇಕಾ ಸ್ಟೇಜ್ ಹತ್ರ ಬಂದು ಕೂತ್ಕೊಬಿಟ್ರೆ ಸೆತ್ರೋಲಿನ್ಸ್ ಅವ್ರನ್ನ ಫುಲ್ಲು ರೋಸ್ಟ್ ಮಾಡಿಬಿಡ್ತಾರೆ ಅಂಡ್ ನಮ್ಮ ಸೆತ್ರೋಲಿನ್ಸ್ ಅವರ ಅವ್ರ ಅಗ್ರೆಷನ್ ಅಂತೂ ಇನ್ನೂ ಮೇಲೆ ಸಿಎಂ ಪಂಕ್ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆಯೋದಕ್ಕೆಲ್ಲ ಹೋಗ್ತಾರೆ ಅಂಡ್ ಆ ಬ್ರಾಲ್ ಇದೆಯಲ್ಲ ಅದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೆ ಈ ಟೈಮಲ್ಲಂತೂ ಅಂತೂ ಡಬ್ಲ್ಡಬ್ ಟಾಪ್ ನಾಚಲ್ಲಿ ನಡೀತಾ ಇದೆ ಸೊ ರಸ್ಸಲ್ ಮೆನಿಯ ವೀಕೆಂಡ್ ಅಲ್ಲಿ ಇನ್ನೂ ಕೂಡ ಅದು ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ನೋಡ ಯಾವ ರೀತಿ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂತ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಡನ್ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ ಎಸ್ ಪ್ರಾಬಬ್ಲಿ ನಮಗೆ ಇವರ ಮ್ಯಾಚ್ ಆದಷ್ಟು ಬೇಗ ನೋಡೋದಿಕ್ಕೆ ಸಿಗಬಹುದು ಆದಷ್ಟು ಬೇಗ ಅಂದ್ರೆ ನಮಗೆ ರಾಯಲ್ ರಂಬಲ್ ಅಲ್ಲೇ ರ್ಯಾಂಡಿ ಆರ್ಡನ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು ನಾನು ಸಡನ್ ಆಗಿ ಗುರು ಹಿಂಗೆ ಹೇಳ್ತಾ ಇದಿಯಾ ರ್ಯಾಂಡಿ ಆರ್ಡನ್ ಅವರು ಮಂಡೇ ನೈಟ್ ರೋಲ್ ಇದ್ದಾರೆ ರೋಮನ್ ರೈನ್ಸ್ ಅವರು ಸ್ಮ್ಯಾಕ್ ಡೌನ್ ಸೂಪರ್ ಸ್ಟಾರು ಅವರು ಡಬ್ಲ್ಯಬ್ಲ್ಯೂ ಗೆ ಬರ್ತಾನೆ ಇಲ್ಲ ನೀನ್ ನೋಡಿದ್ರೆ ರಾಯಲ್ ರಂಬಲ್ ಅಲ್ಲಿ ಇವರ ನಡುವೆ ಒಂದು ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದೀಯ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಅಂತ ನೀವು ಕೇಳಬಹುದು ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಸ್ಮ್ಯಾಕ್ಡೌನ್ ಗೆ ಡಬ್ಲ್ಡಬ್ಲಿ ಅಫಿಷಿಯಲ್ ಆಗಿ ನಮ್ಮ ವೈಪರ್ ರ್ಯಾಂಡಿಯೋಟನ್ ಅವ್ರನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಡಬ್ ಡಬ್ಲಿ ಅನೌನ್ಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಎಲ್ಲಿ ನಡೀತಾ ಇದೆಯೋ ಆ ಎರಾನಾದವರು ನಮ್ಮ ರ್ಯಾಂಡಿ ಓಟನ್ ಅವರು ಸ್ಮ್ಯಾಕ್ಡೌನ್ ಗೆ ಬರ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ರೀಸೆಂಟಾಗಿ ಮಂಡ್ಯಾ ನೈಟ್ರಲ್ಲಿ ನೀವು ನೋಡಿರಬಹುದು ನಮ್ಮ ರ್ಯಾಂಡಿ ಓಟನ್ ಅವರು ಅದನ್ನೇ ಹೇಳ್ತಾರೆ ಬ್ಲಡ್ ಲೈನ್ ಅಲ್ಲಿ ಇರ್ತಕ್ಕಂತಹ ಒಬ್ಬ ಸಿಂಗಲ್ ಮೆಂಬರ್ ನ ಕೂಡ ನಾನು ಕ್ಷಮಿಸೋದ್ ಿಲ್ಲಾ ಅಂತ ಹೇಳ್ತಾರೆ ಆಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇವೂಸ್ ಅವರ ನಡುವೆ ಒಂದು ಮಾತುಕತೆ ನಮ್ಮ ರ್ಯಾಂಡಿನ್ ಅವರು ಬಳಿ ಬಂದಾಗ ನೀನು ಬ್ಲಡ್ ಲೈನ್ ಇಂದ ಹೊರಗಡೆ ಇದೆಯಾ ಅಲ್ವಾ ಸೊ ನೀನು ಬ್ಲಡ್ ಲೈನ್ ಇಂದ ಹೊರಗಡೆ ಇರೋ ಅಷ್ಟು ದಿನ ನನ್ನ ಫ್ರೆಂಡ್ ಆಗಿ ಇರ್ತೀಯ ನೀನೇನಾದ್ರೂ ಮತ್ತೆ ಬ್ಲಡ್ ಲೈನ್ ಗೆ ಸೇರ್ಕೊಂಡ್ರೆ ನಾನು ನಿನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರ್ಯಾಂಡಿಟನ್ ಹಾಗೆ ಜೇವುಸ್ ಅವರು ಫ್ರೆಂಡ್ ಆಗ್ತಾರೆ ಸೊ ಈಗ ಬ್ಲಡ್ ಲೈನ್ ಅಲ್ಲಿ ಇರೋದು ರೋಮನ್ ರೈನ್ಸ್ ಪಾಲ್ ಹಿಮೆನ್ ಸಿಕೋವಾ ಹಾಗೆ ಜಿಮ್ಮಿ ಊಸೋ ನಮ್ಮ ರ್ಯಾಂಡಿಟನ್ ಅವರು ಹೇಳಿದ್ದಾರೆ ಬ್ಲೆಡ್ ಲೈನ್ ಅಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿನೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ನಾನು ಹಳೇದ್ನ ಮರೆಯೋದಿಲ್ಲ ಅಂತ ಸೊ ರ್ಯಾಂಡಿ ಯೋಟನ್ ಅವರು ಸ್ಮ್ಯಾಕ್ ಡೌನ್ಗೂ ಕೂಡ ಬರ್ತಾ ಇದ್ದಾರೆ ಸೊ ಪ್ರಾಬಬ್ಲಿ ಈಗ ಡಬ್ಲ್ ಡಬ್ಲ್ಯೂ ರ್ಯಾಂಡಿ ರಾಂಡಿ ಓಟನ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸ್ಟೋರಿನ ಬುಕ್ ಮಾಡಬಹುದು ಲಿಟ್ರಲಿ ಗೈಸ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ರಾಯಲ್ ರಂಬಲ್ ರ್ಯಾಂಡಿಟನ್ ವರ್ಸಸ್ ರೋಮನ್ ರೈನ್ಸ್ ಎಸ್ ನನ್ನ ಡ್ರೀಮ್ ಮ್ಯಾಚ್ ಕೂಡ ಹೌದು ಡಬ್ಲ್ಯೂ ಡಬ್ಲ್ಯೂ ಮಾಡಿಸಿರ್ಲಿಲ್ಲ ಬಟ್ ಈಗ ಪರ್ಫೆಕ್ಟ್ ಪ್ಲೇಸ್ ಪರ್ಫೆಕ್ಟ್ ಟೈಮ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೋಡೋಣ ಸ್ಮಾಕ್ ಡೌನ್ ನಲ್ಲಿ ಬಂದಂತಹ ನಮ್ಮ ವೈಪರ್ ರೀಟನ್ ಅವರು ಏನ್ ಮಾತಾಡ್ತಾರೆ ಅಂತ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ ಇನ್ನು ತುಂಬಾ ಅಪ್ಡೇಟ್ ಗಳಿದೆ ಅದನ್ನೆಲ್ಲದನ್ನು ಕೂಡ ತಗೊಂಡ್ಬಂದು ಸಿ ಯುಗಿನೆಕ್ಸ್ಟ್ ವಿಡಿಯೋ